ಕಲಬುರಗಿ ಸಂಘದ ಪರವಾಗಿ ಕೇಂದ್ರಪ್ಪ ಎರಡನೇ ಸಲ ನಮಸ್ಕಾರಗಳನ್ನ ಸಲ್ಲಿಸಿ 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 ನಿನ್ನ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರ ನೋಡ ಏನ್ ಹೇಳ್ತಾರೆ ಸರ ಮಾತ ತಂದೆ ನೀನು ತಾಯಿಯು ನೀನು ಹೌದು ಹೌದು ತಂದೆ ನೀನು ತಾಯಿಯು ನೀನು ಹೌದು ನಿನ್ನ ಹೊರತು ಯಾರಿಲ್ಲಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರ ಮಾತ ಹೌದು ಹೌದು ಇದೇ ಮಾತು ಯಾಕೆ ಹೇಳ್ಬೇಕಪ್ಪ ಅಂತ ಕೇಳಿದ್ರು ನಿಂಗಣ್ಣ ಯಾಕೆ ಹೇಳ್ಬೇಕ್ರಿ ಸರ ಅನ್ನ ಬಸವನವರಾಗಿರ್ತಕ್ಕಂಥ ಬಸವನಾಡಿನಲ್ಲಿ ಜನಿಸಿ ಜನಿಸಿ ಒಂದು ಕೂಡಲ ಸಂಗಮನ ಗುರುವನ್ನು ಮಾಡಿಕೊಂಡು ಹೌದು ಹೌದು ಹನ್ನೆರಡನೇ ಶತಮಾನದೊಳಗ ಏನ್ ಮಾಡಿರಿಪ್ಪ ತನ್ನ ಮಣಿತಾನವನ್ನು ಬಿಟ್ಟು ಕೂಡಲ ಸಂಗಮನ ದೇವನ ನಾಮದೊಳಗಿದ್ದಾಗ ಹೌದು ಹೌದು ಹೇಳಿರ್ತಕ್ಕಂಥ ಮಾತಿರು ಹೌದು ಹೌದು ಹಲವಾರು ವಚನಗಳು ಬರೆದಿಟ್ಟು ಹೋಗ್ಯಾರ ಬರೆದಿಟ್ಟು ಹೋಗಿರ್ತಕ್ಕಂಥ ಬಸವಣ್ಣವರು ಹೌದು ಹೌದು ನಮಗ ನಿಮಗ ಒಂದು ಅಧ್ಯಾಯ ಓದಲಾಕ ನಡಿಲಕ್ಕ ದಾರಿ ತೋರಿಸಿಕೊಟ್ಟು ಹೋಗಿರ್ತಕ್ಕಂಥ ಬಸವಣ್ಣವರು ಹೌದು ಹೌದು ಅದೇ ದಾರಿ ಒಳಗೆ ನಾವು ನೀವು ನಡಿಬೇಕಾಗಿದೆ ನಿಂಗಣ್ಣ ಹೌದು ಹೌದಲ್ರಿಪ್ಪ ಆಗಿನ ಸಿದ್ಧ ಪುರುಷರು ಏನ್ರಿಪ್ಪ ಅವ್ರು ಏನು ಬಾಯಿಲೆ ಮಾತಾಡ್ತಾರ ಹೌದು ಹೌದು ಅಂದಿದಾಕಿತ್ತು ಹೌದು ಹೌದು ಆಗ್ಯಾದ್ರಿಪ್ಪ ಆಗಿನ ಕಲಿಯುಗನ ಬೇರೆ ಈಗಿನ ಕಲಿಯುಗನ ಬೇರೆ ಈಗಿನ ಕಂಪ್ಯೂಟರ್ ಯುಗ ಬೇರೆ ಅದರಿಪ್ಪ ಕಂಪ್ಯೂಟರ್ ಯುಗ ಬಂದ ಪೆನ್ನ ಮತ್ತು ಬುಕ್ಕ ಬರೆದು ಹೋಗ್ಯದೀಗ ಹೌದು ಹೌದು ಏನಿದ್ರು ಕೈಯಾರ ಸುದ್ದು ಬಂದ್ರೆ ಈಗ ಬರೀ ಟೈಪಿಂಗ್ ಮಾಡಿದಾಗ ಹೌದು ಹೌದು ನಡೀತದೆ ಜೀವನ ಹೌದಲ್ರಿಪ್ಪ ಒಂದು ನಾಲ್ಕು ಮಾತು ಸಿದ್ಧಾಟಿಗೆ ಹೇಳಿ ಹೇಳಿ ಶಿವಾನ ಮಾಸ್ತರಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಕ್ಕ ಹೋಗಣು ನಿಂಗಣ್ಣ ಹೌದು ಹೌದು ಯಾವನಪ್ಪ ಯೋಗಿನ ನಮೋಗಿಸಿದ್ದ ಏನ್ ಮಾಡಿದ್ರಿಪ್ಪ ಕೈಲಾಸದಲ್ಲಿ ಗುರು ಸೋಮಲಿಂಗನ ಅಡಿಕೇಶ್ವರ ಋಷಿ ಒಳಗ ಅಡಿಕೇಶ್ವರ ಋಷಿ ಅವತಾರದೊಳಗ ಅವತಾರ ಒಳಗ ಗುರು ಸೋಮಲಿಂಗನ ಸೇವಾ ಮಾಡಿಟ್ಟೊಳಗ ಏನಾಗಿತ್ರಿ ಸರ ಸೋಮಲಿಂಗ ಆಗಿರ್ತಕ್ಕಂಥ ಗುರು ಆಗಿರ್ತಕ್ಕಂಥ ಕರೆದ ಅಮೋಘಿಸಿದ್ದಕ್ಕೆ ಮಾತು ಹೇಳ್ತಾನ ಏನ್ ಹೇಳ್ತಾನಿಪ್ಪ ಗುರು ಮಾತ ಅಮೋಘಿಸಿದ ಕರಿತಲಿ ಮಾನವ್ರನ್ನ ಉದ್ಧಾರ ಮಾಡುವ ಸಲುವಾಗಿ ನೀ ಇವತ್ತೇ ಭೂಲೋಕಿಗೆ ಹೋಗಬೇಕಂದಾಗ ಹೌದು ಹೌದು ಮತ್ತೆ ಲೋಕಕ್ಕೂ ಹೋಗಿ ಮಾನವರನ್ನು ಉದ್ಧಾರ ಮಾಡು ಅಂದ ಕಾಲಕ್ಕ ಅವಾಗ ಸೋಮಲಿಂಗ ಆಗಿರ್ತಕ್ಕಂಥ ತಂದೆಯಾರ ಆಗಿರ್ತ ಅಮೋಘಿಸಿದ ಮಾತು ಕೇಳ್ತಾನ ಏನ್ ಕೇಳ್ತಾನಿಪ್ಪ ಅಮೋಘಿಸಿದ ತಂದೆಗೆ ಮಾತ ತಂದೆ ನಾವೆಲ್ಲ ಮತ್ತೆ ಲೋಕಕ್ಕೆ ಹೋಗ್ತೀನಿ ಜನರು ಉದ್ಧಾರ ಸಲುವಾಗಿ ಹೌದು ಹೌದು ಇವತ್ತಿನ ದಿವಸ ಏನ್ರಿಪ್ಪ ನನ್ನ ಸಂಗಾತ ನೀ ಬಂದ್ರ ಹೌದು ಹೌದಾ ನಾವು ಹೋಗಾಕ್ ರೆಡಿ ಅನ್ನುವಂತ ಮಾತ ಅಮೋಘಿಸಿದ ಗುರುವಿನ ಮಾತು ಹೇಳ ಆಗೇನಂತಂದ್ರಿಪ್ಪ ತಂದೆ ಆಗಿರ್ತಕ್ಕಂಥವ ಆಯ್ತು ಅಮೋಘಿಸಿದ ನಿನ್ನ ಸಂಗಾತನ ಬರ್ತೀನಿ ಹೌದು ಹೌದು ಬರುವ ಟೈಮ್ ಒಳಗೆ ನಾ ಹಿಂದಿನ ನಿನ್ನ ಸಂಗಾತ ಇರ್ತೀನಿ ನೀವು ಹಳ್ಳಿ ನನ್ನ ತಿರುಗಿ ನೋಡಬಾರ್ದಂತೇಳಿ ವಚನ ತೊಂದಿಗಿದ್ದ ಯಾರು ಸೋಮಲಿಂಗ ಆಗಿರ್ತಕ್ಕಂಥವ ಹೌದು ಹೌದು ಅವಾಗ ಗುರುವಿಗೆ ವಚನ ಕೊಟ್ಟು ಏನ್ ಮಾಡ್ರಿಪ್ಪ ಅಮೋಘಿಸಿದ ಮುತ್ಯ ಅಮೋಘಿಸಿದ ಮುತ್ಯ ಆಗಿರ್ತಕ್ಕಂಥ ಮುಂದೆ ನಂದಿನ ಮಾಡ್ಕೊಂಡು ಹಿಂದೆ ತಂದಿನ ಮಾಡ್ಕೊಂಡು ತಂದಿನ ಹಿಂದೆ ಕರ್ಕೊಂಡು ಬದಲಾಗಿ ಬಯಲು ಮುತ್ತಿದ್ದನ್ನು ಕರ್ಕೊಂಡು ಹೌದು ಯಾವ ಇದೆ ಸೌರ್ಯ ಕರ್ನಾಟಕ ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಮುಮ್ಮೆಟ್ಟು ಗ್ರಾಮಕ್ಕೆ ಬಂದು ಏನ್ ಮಾಡಿದ್ರಿಪ್ಪ ಗುರು ಸೋಮಲಿಂಗನ ಸಂದಾಟ ಬಂದ ತಿಳ್ಕೊಂಡು ಸಂಶಯ ಮಾಡಿದೊಳಗೆ ಕಾಡಿ ಏನ್ ಮಾಡಿದ್ರಿಪ್ಪ ಅಮೋಘಿಸಿದ ಮತ್ತ ಮುಮ್ಮೆಟ್ಟು ಗ್ರಾಮಕ್ಕೆ ಬಂದು ಅಮೋಘಿಸಿದಾಗಿರ್ತಕ್ಕಂಥ ಹಳ್ಳಿ ನೋಡಿದ ಏನಾಯ್ತ್ರಿಪ್ಪ ಅಲ್ಲಿ ಗುರು ಸಂದಾಟ ಬಂದಿರ್ತಕ್ಕಂಥ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮಾಯನಾದ ಮಕ್ನಾಪುರ ಗ್ರಾಮದೊಳಗ ನಡಹಟ್ಟಿ ಗೊಬ್ಬರ ನಡಹಟ್ಟಿ ಗೌಡರ ಗೊಬ್ಬರ ಡಿಗ್ಗಿ ಒಳಗ ಗುರು ಸೋಮಲಿಂಗ ಆಗಿರ್ತಕ್ಕಂಥ ಮಾಯಾದ ನೋಡಿದ ಬಳಿಕ ನನ್ನ ಗುರುವಿನ ಮಾಯ ಏನಂತ ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ ಇನ್ನ 15 ಕಿಲೋಮೀಟರ್ ದೂರ ಅಂತ್ರಿ ಯಾವ ಮುಮ್ಮೆಟ್ಟು ಗ್ರಾಮಕ್ಕ ಹೌದು ಹೌದು ಯೋಗ್ಯನ ಅಮೋಘಿಸಿದ ಅಲ್ಲಿ ನಿನ್ನ ಸೊಂಡ ಗುರುವಾಗಿರ್ತಕ್ಕಂಥ ಮಾಯನದ ಮಕ್ಕನಾಪುರದೊಳಗ ಮಾಯಾದ ಮಾಯಾದ ನಿನ್ನ ಯೋಗ್ಯದ ಅಮೋಘಿಸಿದ ಬಂದ ಬಳಿಕ ಏನಾಗಿತ್ರಿಪ್ಪ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರಿವಿನ ಮಕ್ಕಳು ಹೌದು ಹೌದು ಇವ್ರ ಯಾರು ಅಂತ ಕೇಳಿದ್ರು ತಮ್ಮ
ಯಾರಿಪ್ಪ ಧೇರವಾಡ ಮಂದಿರ ಕದನಿ ಮಲ್ಕಾರ್ ಸಿದ್ಧಾರ್ಥ ಓನಾದ ಮಾಧುಲಿಂಗ ಇನ್ನು ನಾಲ್ಕು ಮಂದಿ ವರುವಿನ ಮಕ್ಕಳು ಇವ್ರು ಯಾರ್ಯಾರಿಪ್ಪ ಅವತಾರ ಅವರು ಸಿದ್ಧ ದೇವೇಂದ್ರ ಮೇಲೆ ಸಿದ್ಧ ಆಚಾರ್ಯಗಳು ಸೋಮನ್ ಮತ್ತ ಕಡಿಬಿಟ್ಟು ಕಡಿಮುತ್ತ ತಾಯಿ ನೇಳದ ದೇವಕಾದೇವಿ ಅಮೋಘಿಸಿದ್ರ ವರಿವಿನ ಮಕ್ಕಳು ವರಿವಿನ ಮಕ್ಕಳು ನಿಂಗಣ್ಣ ಹೌದ್ ಹೌದು ಇನ್ನ ನಾಲ್ಕು ಮಂದಿದಿಂದ ಇಪ್ಪತ್ತೊಂದು ಧರ್ಮರು ಹೌದ್ ಹೌದು ಇಪ್ಪತ್ತೊಂದಿನ ನೂರ ಒಂದು ಸಿದ್ರು ನೂರ ಒಂದು ಸಾವಿರದ ಏಳು ಶತಕೋಟಿ ಸಿದ್ರು ನಮ್ಮ ಮಠ ಮನೆಯೊಳಗೆ ಹುಟ್ಟುಕೊತ ಬಂದಾರ ನಮ್ಮ ಮಠ ಮನೆಯೊಳಗೆ ಹುಟ್ಟುಕೊತ ಬಂದಾರ ನಿಂಗಣ್ಣ ಹೌದ್ ಹೌದು ಯಾವ ಇದೇ ಹಾಲು ಸಿದ್ಧ ಆಗಿರ್ತಕ್ಕಂಥವ್ರು ಏನ್ ಮಾಡಿರಿಪ್ಪ ಯಾವ ಕೋಲಾರ ಜಿಲ್ಲೆ ಕೊಲ್ಲಾಪುರ ತಾಲೂಕಿನ ಕೊಲ್ಲಾಪುರ ಜಿಲ್ಲೆಯ ಹೌದ್ ಹೌದು ಅಪ್ಪಾಜವಾಡಿಯಲ್ಲಿ ಏನಾಗಿತ್ತಿರಪ್ಪ ಹಾಲು ಸಿದ್ಧನ ಜನನ ಆಯ್ತು ನಿಂಗಣ್ಣ ಹೌದ್ ಹೌದು ಅಲ್ಲಿಂದ ಪವಾಡ ಮಾಡ್ಕೊತ ಪಡಾವಣೆ ಮಾಡ್ಕೊತ ಇಲ್ಲೇ ರಾಯಭಾಗ ತಾಲೂಕಿನೊಳಗ ಕಂಕನವಾಡಿ ಆಗ್ಲಿ ಮತ್ತೆ ಹಿಡ್ಕಲ್ ಆಗ್ಲಿ ಹೌದ್ ಹೌದು ಬ್ಯಾಕ್ವರ್ಡ್ ಗ್ರಾಮದೊಳಗ ಹಾಲು ಸಿದ್ಧ ಬಂದ ನೆನೆಸಿದ ತಮ್ಮ ಹೌದ್ ಹೌದು ಅವ್ರ ಪವಾಡಗಳು ನಾವು ಬಾಳ ಓದ್ಕೊಂಡಿಲ್ಲ ನಮಗೆ ಎಷ್ಟು ಎಷ್ಟು ಗೊತ್ತದ ಅಷ್ಟು ಹೇಳಿದ್ರು ಹೇಳಿದ್ವ ಹೌದ್ ಹೌದ ಕೊಲ್ಲಾಪುರ ಜಿಲ್ಲೆ ಕೊಲ್ಲಾಪುರ ತಾಲೂಕಿನ ಅಪ್ಪಾಜವಾಡಿಯಲ್ಲಿ ಅವರು ಹಾಲು ಸಿದ್ಧ ಆಗಿರ್ತಕ್ಕಂತ ಗುರುಗಳಾಗಿರ್ತಕ್ಕಂಥವ್ರು ಜನನ ಆಯ್ತು ಹೌದ್ ಹೌದು ಅಲ್ಲಿಂದ ಪವಾಡ ಮಾಡ್ಕೊತ ಭಕ್ತರನ್ನ ಉದ್ಧಾರ ಮಾಡ್ಕೊತ ಹೌದು ಸಂಚಾರ ಮಾಡುತ್ತ ಅಲ್ಲಿ ಅಲ್ಲಿ ವಾಸ ಮಾಡುತ್ತ ಮಾಡುತ್ತ ಗುಡಿ ಕಟ್ಟ ಗುಡಿಯನ್ನು ಕಟ್ಟಿಕೊಂಡು ಹೌದ್ ಹೌದ ಎಲ್ಲಾ ಕಡೆ ದೇವರಾಗಿ ಮರ್ಯಾಕತ್ತಾರ ಹೌದು ನಾವು ಬಹಳ ಮಾತಾಡುವಂತ ವಿಷಯ ಇಲ್ಲ ಏನ್ರಿಪ್ಪ ವಾದಪಾಳ್ಯದೊಳಗೆ ನಾ ಎರಡು ಪ್ರಶ್ನೆ ಸರ್ಜೋಡಿ ಕಲಾವಿದರು ಶಿವಣ್ಣ ಸರ್ ಮಾತು ಕೇಳಿದ್ದು ಏನ್ ಕೇಳಿರಿಪ್ಪ ಪ್ರಶ್ನೆ ಆಲೂಕನೂರು ಗ್ರಾಮದೊಳಗೆ ಬೀರದೇವ್ರು ನೆಡದಾನ ಹೌದ್ ಹೌದ ಅವ್ರದ್ದು ವರ್ಷಕ್ಕೊಂದು ಜಾತ್ರ ಅಕ್ಕದ ಹೌದು ಕೊಣ್ಣೂರ್ ಒಳಗೂ ನೆನದಣ್ಣ ಅಲ್ಲಿ ವರ್ಷಕ್ಕೊಂದು ಜಾತ್ರ ಅಕ್ಕದ ಆಗ್ತದ ಶಿರುಡೋನದಲ್ಲಿ ನೆನದಣ್ಣ ಅಲ್ಲಿ ವರ್ಷಕ್ಕೊಂದು ಜಾತ್ರ ಅಕ್ಕದ ಹೌದ್ ಹೌದ ಹಿಂಗೆ ಒಂದು ಊರೊಳಗ ಹೌದ ಬೀರದವ್ರ ಜಾತ್ರೆ ನೂರು ವರ್ಷಕ್ಕೆ ಒಮ್ಮೆ ಅಕ್ಕದ ಯಾವ ಊರತ್ತು ಪ್ರಶ್ನೆ ಕೇಳಿತ್ತು ಯಾವ ಊರತ್ತ ಅಟ್ಟ ಕೇಳಿನಿ ಶಿವನಮಾಸ್ತರ ಯಾವ ತಾಲೂಕಾ ಯಾವ ಜಿಲ್ಲಾ ಕೇಳಿಲ್ಲ ಹೌದ್ ಹೌದ್ ಅವ್ರು ಹೇಳಿಲ್ಲ ಹೇಳಿರ್ತಾರೆ ಉತ್ತರ ಯಾವ ವಿಷಯ ಎಲ್ಲಿದ ಅಷ್ಟೇ ಕೇಳುವುದ ಇನ್ನೊಂದು ಕೇಳಿದ್ರು ನಿಂಗಣ್ಣ ಏನ್ರಿಪ್ಪ ಅರವತ್ತ ನಾಲ್ಕು ಕಮಲದ ದಳದ ಹೂವಿನ ಮೇಲ ಒಬ್ಬಕ್ಕೆ ಮಾಯಿ ನರ್ತನೆ ಮಾಡ್ಯಾಳ ಹೌದ ಯಾವ ಮಾಯಿ ನರ್ತನೆ ಮಾಡ್ಯಾಳ ಹೆಣ್ಣ ಮಗಳ ಹೆಸರದ ಹೌದ್ ಹೌದು ಆ ಹೆಸರು ಹೇಳಿದ್ರೆ ಉತ್ತರ ಕುಲ ಅಂತ ಹೇಳಿದ್ರು ಏನ ಡೊಂಬತ್ತಿ ಅಂತ ಹೇಳಿ ಉತ್ತರ ಹೇಳಿದ್ರು ಅವ್ರು ಹೌದ್ ಹೌದು ಸರ ನೀವು ಹೇಳಿರ್ತಕ್ಕಂತ ಡೊಂಬತ್ತಿ ಅಂತ ಮಾಯಿ ಅದು ಹೆಣ್ಣು ಮಗಳ ಹೆಸರು ಬರಂಗಿಲ್ಲ ಇನ್ನ ಪರಿಪೂರ್ಣವಾಗಿರ್ತಕ್ಕಂತ ಉತ್ತರ ಬಂದಿಲ್ಲ ಬಂದಿಲ್ಲ ಹೌದ ಕಮಿಟಿ ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರು ನಿಂಗಣ್ಣ ಏನ್ ಹೇಳಿರಪ್ಪ ಕಮಿಟಿ ಹಿರಿಯರ ಮಾತ ಅವರು ನಿಮ್ಮ ತಪ್ಪು ಅಂದ್ರೆ ಅಂದ್ರ ನೀವು ನೇರವಾಗಿ ಮುಖ ತಂದು ತೋರಿಸಂದಾರ ಹೌದ್ ಹೌದು ಅವ್ರೇನ ಇನ್ನೇನೇ ಚಾನ್ಸ್ ಕೊಡ್ತಾರೋ ಗೊತ್ತಲ್ಲ ಕಮಿಟಿ ಅವರು ಕೇಳ್ಕೊದ ಅವ್ರ ಕಮಿಟಿ ಅವ್ರ ಕಡೆ ನಿರ್ಣಯ ಅದ ಹೌದ್ ಹೌದು ಇನ್ನ ನಮಗೊಂದು ಎರಡು ಕೇಳ್ಯಾರ ಅವರು ಏನ್ ಕೇಳ್ಯಾರಪ್ಪ ನಿಮಗೊಂದು ಎರಡು ಪ್ರಶ್ನೆ ಪೈಂಟದು ಪೈಂಟದು ಕೇಳ್ಯಾರ ಹೌದ್ ಹೌದು ಏನಪ್ಪ ಕೇಳ್ಯಾರ ಅಂದ್ರ ಏನ್ ಕೇಳ್ಯಾರಪ್ಪ ಮರಿಯಪ್ಪನು ಲಿಂಗಾಯತ ಮನಿತಾನ ಅವರು ನನ್ನು ಹೌದ್ ಹೌದು ಯಾವ ಮನಿತಾನ ಎಂದು ಕರೆಯುತ್ತಾರ ಅಂತ ಕೇಳ್ಯಾರ ಹೌದ್ ಹೌದು ಇದಕ್ಕೆ ಉತ್ತರ ಏನಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ಇದಕ್ಕೆ ಉತ್ತರ ಯಾವ ಹಂಡೇ ವಜ್ರದ ಮನಿತನದ ಅವರೆಂದು ಕರೆಯುತ್ತಾರೆ ಹಂಡೇ ವಜ್ರದ ಮನಿತನದವರೆಂದು ಕರೆಯುತ್ತಾರೆ ಕರೆಯುತ್ತಾರೆ ಹೌದ್ ಹೌದು ಆ ಬುಕ್ ನನ್ನ ತಿಳಿಲ್ಲ ಮನೆಯೊಳಗೆ ಹೋದ್ರೆ ನಿಮ್ಮ ತಿಳಿ ಇದ್ರ ನೋಡ್ಕೋಬಹುದು ಹಾಲು ಮತದ ಅಧ್ಯಯನಗಳು ಇದರ ಉತ್ತರ ಅದ ಬುಕ್ ಹೆಸರು ಹಾಲು ಮತದ ಅಧ್ಯಯನಗಳು ಅಧ್ಯಯನಗಳು ಇನ್ನೊಂದು ಕೇಳ್ಯಾರ ಏನ್ ಕೇಳ್ಯಾರಿಪ್ಪ ದೇವತೆಗಳು ತಿಳಿಸಿದ ಹಾಗೆ ದೇವತೆಗಳು ತಿಳಿಸಿದ ಹಾಗೆ ಯಾವನಿಗೆ ಯಾವ ಮಗು ಜನಿಸಿತ್ತು ಹೌದ್ ಹೌದು ಆ ಮಗುವಿನ ನಾಮಕರಣ ಯಾರು ಮಾಡಿದರು ಅಂತ ಕೇಳ್ಯಾರ ಹೌದ್ ಹೌದು ಇದಕ್ಕೆ ಉತ್ತರ ಏನಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ಇದಕ್ಕೆ ಉತ್ತರ ಭರಮ ದೇವರಿಗೆ ಬೀರ ದೇವರು ಜನಿಸಿದನು ಮಾಯಮ್ಮ ದೇವಿ ನಾಮಕರಣ ಮಾಡಿದಳು ಹೌದ್ ಹೌದು ಇಟ್ಟು ಉತ್ತರಕ್ಕೆ ಐತಿ ಮತ್ತೆ ಇರ್ತದ್ರ ನಿಮ್ ಮುಂದಿನ ಸಂಧಿಗೆ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳಿ ಇಲ್ಲ ಅಂದ್ರೆ ನಿಮ್ ಮುಖ ತಂದು ನೀವು ತೋರಿಸಬಹುದು ನಮ್ದೇ ಕರಿ ಅಂತ ನಾ ಹೇಳಾಗಿಲ್ಲ ಹೌದ್ ಹೌದು ಯಾಕಂತ ಕೇಳಿದ್ರೆ ನಾನಾ ತರ ಬುಕ್ಕ ಬರ್ದಾರ ನಿಂಗ ಹೌದ್ ಹೌದು ಹಲವಾರು ಜನರು ಪುರಾಣ ಬರ್ಲಿಕ್ಕೆ ಹತ್ತಾರ ಅದು ಒಂದೊಂದು ಬುಕ್ಕದಾಗ ಒಂದೊಂದು ಬೇರೆ ವಿಷಯ ಇರ್ತಾವ ಹೌದ್ ಹೌದು ಎರಡು ಪ್ರಶ್ನೆ ಕೂತಿರ್ತಪ್ಪ ಅಂದ್ರೆ ನಿಮ್ ಬುಕ್ಕ ತಂದು ನೀವು ತೋರಿಸಬಹುದು ನಮ್ಮ ಪ್ರಶ್ನೆಕ್ಕಂದ್ರೆ ನೀವು ಒಂದು ಉತ್ತರ ಅಂತ ಹೇಳಿಲ್ಲ ಒಂದು ಉತ್ತರ ಅಂತ ತಪ್ಪದ ಹೌದು ಹೌದು ಅದು ದೇವಿ ಹೆಸರು ಆಗಂಗಿಲ್ಲ ಮಸ್ತರ ಇನ್ನೊಂದು ಸಂದಿಗೆ ಅವ್ರು ಕಮಿಟಿ ಅವ್ರು ಚಾನ್ಸ್ ಕೊಟ್ರ ತಂದು ಹೇಳ್ರಿ ಇಲ್ಲಪ್ಪ ನೀವು ತಂದೆ ತೋರ್ಸಂದ್ರ ನಾ ತಂದು ತೋರ್ಸಂಗ ರೆಡಿ ಇದು ಅಂತ ಹೇಳಿ ನಾಲ್ಕು ನೋಡಿ ಚಾಲ ಹಾಡಿ ಸದರ್ಕಲ ಚಾನ್ಸ್ ಹೋಗದ ಹಿಂಗೆ ಶಾಂತತೆ ಕಾಪಾಡ್ಬೇಕಂತ ಮತ್ತೊಮ್ಮೆ ಮಗದಮ್ಮಿ ನಮಸ್ಕಾರ ಸಲ್ಲಿಸಿ ಚಾರ್ ಬಾರ ಮಾಡೋಣ ನಿಂಗಣ್ಣ.